ಸಾಕೊಳಕ ಸಾಕು ನಿನ್ನ ಶಾಂತಿ ಗೋಡೆ ಏಟುಗಳು ಅವಳಿಗೆ ಜನ್ಮಕ್ಕೆ ಸಾಕಾಗುತ್ತೆ ಹಾಗಲ್ಲ ಭವಾನಿ ಅಷ್ಟೇಟ್ ಹೊರ್ತರೋನು ಅವಳು ನಗ್ನಕ್ಕೆ ಹೋಗ್ತಾ ಇದ್ದಾಳಲ್ಲ ಕೆನ್ನೆ ಕಿತ್ತೋಗ ತರ ಬಾರ್ಸಿದಿನಿ ಆದ್ರೂ ಅವಳ ಮುಖದ ಮೇಲಿಂದ ಮಗು ಹೋಗೇ ಇಲ್ಲ ಯಾಕ ಹೇಳು ವಿಜಯ ಅವಳನ್ನ ಕಾಪಾಡಕ್ಕೆ ಬಂದನಲ್ಲ ಅಂತ ನಿನ್ನ ಮಗ ನಿನ್ನ ವಿರುದ್ಧವಾಗಿ ಮಾತಾಡನಲ್ಲ ಅಂತ ನೀನ ಅಥವಾ ಶಾಂತಿನ ಅನ್ನೋ ಪ್ರಶ್ನೆ ಬಂದ್ರೆ ಅವನು ಅವಳ ಪರವಾಗಿ ನಿಲ್ತಾನೆ ಅನ್ನೋ ದಿಮಾಕು ಅವಳ ತಲೆ ಮೇಲೆ ಹತ್ತು ಕೂತ್ಕೋ ಬಿಟ್ಟಿದಕ್ಕ ಅದಕ್ಕೆ ಅವಳ ಮುಖದಲ್ಲಿ ನಗು ಅಂದ್ರೆ ನೀನು ಎಷ್ಟೇ ರೊಚ್ಚಿಗೆದ್ದು ನಿನ್ನ ಕೈ ನೋಯೆಷ್ಟು ಬಾಸಿದ್ರು ಇನ್ ಮುಂದೆ ಈ ಮನೆಯಲ್ಲಿ ನಿನ್ನ ಆಟ ನಡೆಯಲ್ಲ ಅಂತಕ್ಕ ಅವಳು ವಿಜಯನ ಕೈವಶ ಮಾಡ್ಕೋ ಬಿಟ್ಟಿದಳಕ್ಕ ಆ ಹುಚ್ಚನ ತಲೆಗೆ ಅದೇನಾಗಿದ್ಯೋ ರೋಗ ಯಾವಾಗ ನೋಡಿದ್ರು ಅವಳನ್ನ ಸಿಂಧೂರ ಸಿಂಧೂರ ಅನ್ಕೊಂಡು ಅವಳು ಸೆರಗಿಡ್ಕೊಂಡು ಸುತ್ತ ಇದನಕ್ಕ ಅವನ ನಂಬಿಕೆ ಇವತ್ತು ಇವಳಿಗೆ ಸಿಕ್ಕಿರೋ ಆಯುಧ ಆಗಿದೆ ಅದನ್ನ ಇಟ್ಕೊಂಡು ಅವಳು ನಮ್ಮನ್ನ ಹ್ಯಾಕ್ ಬೇಕೋ ಹಾಗೆ ಆಟಾಡಿಸ್ತಿದ್ದಾಳೆ ಅದಲ್ಲ ಸರಿ ಆದ್ರೆ ನನಗೆ ಒಂದು ವಿಷಯ ಮಾತ್ರ ಅರ್ಥನೇ ಆಗ್ತಿಲ್ಲ ಅಕ್ಕ ಒಂದು ವಿಷಯ ಅಲ್ಲ ನನಗೆ ಇಲ್ಲಿ ಯಾವ ವಿಷಯನೂ ಅರ್ಥ ಆಗ್ತಾ ಇಲ್ಲ ಆಗಿರೋದನ್ನ ಯಾರು ಬಿಡ್ಸ್ ಹೇಳ್ತಾ ಇಲ್ಲ ಬಿಡ್ಸ್ ಹೇಳಿದ್ರೆ ತಾನೇ ಅರ್ಥ ಆಗೋದು ಅದನ್ನೇ ನಾನು ಹೇಳ್ತಾ ಇರೋದಕ್ಕ ನೀನು ಶಾಂತಿನ ಬಾರಿಸ್ತಾ ಬಾರಿಸ್ತಾ ನೀನು ಹ್ಯಾಕ್ ಬದುಕ ಬಂದೆ ನೀನು ಹ್ಯಾಕ್ ಬದುಕ ಬಂದೆ ಅಂತ ಪದೇ ಪದೇ ಹೇಳ್ತಾ ಇದೀಯ ಅಲ್ವಾ ಅವಳಿಲ್ಲ ಸಾಯಕ್ಕೆ ಹೋಗಿದ್ಲು ಆ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅವಳು ಕಮಲಮ್ಮ ಸೇರ್ಕೊಂಡು ನಿಮ್ಮನ್ನ ಹೇಗೆ ಆಟಾಡಿಸಕ್ಕೆ ಸಾಧ್ಯ ಅಕ್ಕ ಏನಿಲ್ಲ ಭವಾನಿ ಏನಿಲ್ಲ ಏನಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಬೇಡಿ ಅಕ್ಕ ನನಗೇನೋ ನೀವು ಯಾವುದೋ ವಿಷಯ ಮುಚ್ಚಿಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ ಏನಿಲ್ಲ ಏನಿಲ್ಲ ಅಂತ ಹೇಳಿದ ಮೇಲೆ ಮುಗಿತು ನೀನು ಬೇಡದಿರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಚಂದ್ರ ಎಲ್ಲಿ ಬೆಂಗಳೂರು ಹೋಗಿದ್ದಾನೆ ಹೌದಲ್ಲ ಅವನಿಗೆ ಫೋನ್ ಮಾಡಿ ಈಗಲೇ ವಾಪಸ್ ಬರೋದಕ್ಕೆ ಹೇಳು ಸರಿ ಅಕ್ಕ ನನ್ನ ಗಂಡ ಹೇಳಿದ ಸರಿ ಅಕ್ಕ ಅಣ್ಣ ಇಬ್ಬರು ಸೇರ್ಕೊಂಡು ಯಾವುದೋ ಒಂದು ವಿಷಯನ ಮನೆಯವರಿಂದ ಮುಚ್ಚಿಡ್ತಾ ಇದ್ದಾರೆ